ನೀವು ಕೇಳ್ತಾ ಇರೋದು ಬನ್ನಿ ಬ್ರೇಕ್ಫಾಸ್ಟ್ ವಿತ್ ಬಕಸುರ. ಇವರು ತಿನ್ನೋದು ಮಾತ್ರ ಹೆವಿ ಭಯಂಕರ. ಇವತ್ತು ಎಲ್ಲಿ ಏನ್ ತಿಂತಿದ್ದೀವಿ ಅಂತ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಬೆಂಗಳೂರು, ನಾನು ಬಕಾಸುರ ಅಂತ ರೆವರ್, ನಿಮ್ಮ ಆತಿಥ್ಯ. ಇವತ್ತು ಚಿಕ್ಕಪೇಟೆ ಗಲ್ಲಿಗಳಿಗೆ ಬಂದಿದ್ದೀವಿ. ಸೊ ನೀವೆಲ್ಲ ಅನ್ಕೊತಿರ್ತೀರ ನಾನು ಏನಪ್ಪ ಮಾಡಿದೀನಿ ಅಂತ. ಸೊ ನಿಮ್ಗೆಲ್ಲ ಗೊತ್ತು, ನಮ್ಮ ಲೆಜೆಂಡ್ರಿ ಹೋಟೆಲ್ಸ್ ಆಫ್ ನಮ್ಮ ಬೆಂಗಳೂರು ಸೀರೀಸ್ ಮಾಡ್ತಾ ಇದೀವಿ. ಅದರಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಕ್ಕೆ ಒನ್ ಆಫ್ ದ ಲೆಜೆಂಡ್ರಿ ಹೋಟೆಲ್ಸ್ ಅದ ರಿವೀಲ್ ಮಾಡ್ತೀವಿ. ಹೋಟೆಲ್ಸ್ ಆದ ಈ ಜಾಗಕ್ಕೆ ಬಂದಿದ್ದೀವಿ, ಎಲ್ಲಾ ಡೀಟೇಲ್ಸ್ ತೋರಿಸ್ಕೊಡ್ತೀವಿ, ಎಲ್ಲಾ ಹೇಳ್ತೀವಿ. ಸೊ ಕಂಪ್ಲೀಟ್ ಚೆಕ್ಔಟ್ ಮಾಡೋಣ, ವಿಡಿಯೋ ತ್ರೂ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಫಸ್ಟ್ ಒಳಗೆ ಹೋಗಿ ನೋಡೋಣ ಹೇಗಿರುತ್ತೆ, ಬನ್ನಿ ಹೋಗಿ. ಚಿಕ್ಕಣ್ಣ ಟಿಫಿನ್ ರೂಮ್ CTR, ಮಲ್ಲೇಶ್ವರ CTR ಅಲ್ಲ, ನಮ್ ಚಿಕ್ಕಪೇಟೆದು CTR. 1965 ಅಂದ್ರೆ 1965 ಓಪನ್ ಆಗಿರೋ ಹೋಟೆಲ್ ಇದು. ಒಂದು ಚಿಕ್ಕ ಗಲ್ಲಿನಲ್ಲಿದೆ, ಅದ್ರ ಹೆಸರು ಮಾತ್ರ ಇಡೀ ಬೆಂಗಳೂರಾದ್ಯಂತ ಇದೆ. ಸೊ ಎಲ್ಲಿ ಬರುತ್ತೆ ಈ ಜಾಗ ಅಂತ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಕಾರ್ಪೊರೇಷನ್ ಸರ್ಕಲ್ ಇಂದ ಜಸ್ಟ್ 700 meters ದೂರದಲ್ಲಿರೋದು ಚಿಕ್ಕಣ್ಣ ಟಿಫಿನ್ ರೂಮ್ CTR ಕಬ್ಬನ್ಪೇಟೆ ಬ್ರಾಂಚ್ ಅಲ್ಲಿ. ಸರ್ಚ್ ಮಾಡಿದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮ್ಯಾಪ್ ಲಿಂಕ್ ನ ಕೂಡ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಏನ್ ಹೇಳ್ತೀರಾ ಚಿಕ್ಕಣ್ಣ ಟಿಫಿನ್ ರೂಮ್ ಬಗ್ಗೆ? ಚಿಕ್ಕಣ್ಣ ಅಂದ್ರೆ ನಮ್ಮ ಮಾವರ ಹೆಸರು ಚಿಕ್ಕಣ್ಣ ಅಂತ. ಸೊ ಈ ಒಂದು ಹಲವಾರು ಕಡೆ ಚಿಕ್ಕಣ್ಣ ಟಿಫಿನ್ ರೂಮ್ ಓಪನ್ ಆಗಿದೆ, ಅದೆಲ್ಲ ನಿಗ್ದ ಬ್ರಾಂಚಸ್ ನಮ್ದು, ಬಟ್ ಸ್ಟಾರ್ಟ್ ಆಗಿದ್ದಿಲ್ಲ. ಏನೇನ್ ಸಿಗುತ್ತೆ, ಏನೇನ್ ಫೇಮಸ್? ಇಡ್ಲಿ, ದೋಸೆ, ಪಲಾವ್, ಚಿತ್ರಾನ್ನ. ನಮ್ದು ಲಿಮಿಟೆಡ್ ಐಟಮ್ಸ್ ಇಲ್ಲಿವರೆ. ನಮ್ದು ಫೇಮಸ್ ದೋಸೆ. ಓಕೆ, ಅದೇ ಹಲವಾರು ಕಡೆ ಎಲ್ಲರೂ ಹೇಳಿದ್ದೀನಿ. ತುಂಬ ಸೆಲೆಬ್ರಿಟೀಸ್ ನ ನೋಡಿದೀವಿ ಬಂದಿದ್ದಾರೆ ಅಷ್ಟೇ, ಯಾರ್ಯಾರು ಇರುತ್ತೆ ಆ ಮಹಾ ನಮ್ಗೆ ಫೋಟೋ ಹಿಡಿಯಕ್ಕಾಗಿರೋದು ಇಷ್ಟೇ. ತುಂಬ ಜನ ಬಂದೋಗ್ತಿದ್ದ, ನಮಗೆ ಗೊತ್ತಾಗಲ್ಲ. ಸಿಟಿಆರ್ಗೆ ಬಂದವರು, ನಾವು ಫಸ್ಟ್ ಪ್ರಾಡಕ್ಟ್ ಅಂದ್ರೆ ಫಸ್ಟ್ ಐಟಮ್ ಏನ್ ತಗೊಳ್ತಾ ಇದೀವಿ ಅಂದ್ರೆ, ಇವ್ರದ್ದು ಮೋಸ್ಟ್ ಫೇಮಸ್ ಗೀ ಪುಡಿ ಇಡ್ಲಿ. ಸೊ ಗೀ ಪುಡಿ ಇಡ್ಲಿ ತಗೊಂಡಿದೀವಿ, ಬಿಸಿ ಬಿಸಿ ಗೀ ಪುಡಿ ಇಡ್ಲಿ ನಮ್ ಕೈಯಲ್ಲಿದೆ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇಲ್ಲಿದ್ದು ಮೂರು ತುಂಬಾ ಮೋಸ್ಟ್ ಫೇಮಸ್ ಕೇಳ್ಪಟ್ಟಿದೀವಿ, ಅದ್ರಲ್ಲಿ ಒಂದು ಗೀ ಪುಡಿ ಇಡ್ಲಿ, ಇನ್ನೊಂದು ಗೀ ಪುಡಿ ಮಸಾಲೆ ದೋಸೆ, ಇನ್ನೊಂದು ಆ ಮಸಾಲೆ ದೋಸೆ. ಸೊ ಇದು ಮೂರು ಇದೆ, ಆ ಮೂರನ್ನು ಟ್ರೈ ಮಾಡ್ತೀವಿ. ಫಸ್ಟ್ ತಂದಿರೋದು ನಾವು ಗೀ ಪುಡಿ ಇಡ್ಲಿ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಪುಡಿ ಇಡ್ಲಿ ತಿಂದ್ವಿ, ತುಂಬಾನೇ ಚೆನ್ನಾಗಿದೆ. ಸೊ ಡಿಫ್ರೆನ್ಸ್ ಏನು ಅಂದ್ರೆ, ಬೇರೆ ಕಡೆ ಎಲ್ಲ ನಿಮ್ಗೆ ನಾರ್ಮಲಿ ಇಡ್ಲಿ ಹಾಕ್ಬಿಟ್ಟು ಮೇಲೆ ಗೀ ಹಾಕಿ ಪುಡಿ ಹಾಕಿ ಕೊಡ್ತಾರೆ, ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ನೀವು ನೋಡ್ಬೋದು ಕ್ಲಿಪ್ಸ್ ಅಲ್ಲಿ, ಇಡ್ಲಿನ ರೋಸ್ಟ್ ಮಾಡ್ತಾರೆ, ರೋಸ್ಟ್ ಮಾಡಿ ಅದ್ರ ಮೇಲೆ ಗೀ ಹಾಕಿ ಅದ್ರ ಮೇಲೆ ಪುಡಿ ಹಾಕಿ ಕೊಡ್ತಾರೆ. ಸೊ ಬೇಸ್ ಮತ್ತೆ ಅಂದ್ರೆ ಟಾಪ್ ಲೇಯರ್ ಒಂಚೂರು ಕ್ರಂಚಿ ತರ ಆಗಿರುತ್ತೆ ಬಿಕಾಸ್ ಆಫ್ ದ ರೋಸ್ಟ್. ಸೊ ಆ ಫ್ಲೇವರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಪುಡಿ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ, ಬರೀ ವೆಜಿಟೇರಿಯನ್ಸ್ಗೆಲ್ಲ, ಅದೊಂಥರ ಕಿಕ್ ಇದೆ ಅಂತೆ. ನಾನ್ ವೆಜಿಟೇರಿಯನ್ಸ್ಗೂ ತುಂಬಾನೇ ಇಷ್ಟ ಆಗುತ್ತಂತೆ. ಸೊ ನಮಗೂ ಸಿಕ್ಕಾವಡೆ ಇಷ್ಟ ಆಯ್ತು ಪುಡಿ ಇಡ್ಲಿ. ಆ ಪುಡಿ ಮಸಾಲ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರೂ ಬಂದಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇನ್ನು ಎರಡು ಐಟಮ್ಸ್ ಇದೆ, ತೋರಿಸಿ ಬನ್ನಿ. ಸೊ ಫಸ್ಟ್ ಗೀ ಪುಡಿ ಇಡ್ಲಿ ತಿನ್ವಿ, ಸಖತ್ತಾಗಿತ್ತು ಅಂದ್ವಿ. ಇನ್ನು ಎರಡು ತುಂಬಾ ಫೇಮಸ್ ಇಲ್ಲಿ ಅಂತ ಅಂದ್ವಿ. ಅದ್ರಲ್ಲಿ ಒಂದ್ ಐಟಮ್ ನಮ್ ಕೈಯಲ್ಲಿದೆ ಇವಾಗ. ಏನು ಅಂತಂದ್ರೆ, ಇವ್ರದ್ದು ಪುಡಿ ಬಾತ್ ಪುಡಿ ಮಸಾಲೆ. ಆ ಸ್ಪೆಷಾಲಿಟಿ ಏನು ಅಂದ್ರೆ, ಬಾತ್ ರೈಸ್ ಬಾತ್ ನ ಇವ್ರ ದೋಸೆ ಮೇಲೆ ಹಾಕಿ ಅದ್ರಲ್ಲಿ ಪಲ್ಯನು ಇರುತ್ತೆ, ಗಟ್ಟಿ ಚಟ್ನಿ ಜೊತೆ ಕೊಡ್ತಾರೆ. ದೋಸೆ ಜೊತೆ ಬಾತ್ ತಿನ್ನೋ ಕಾಂಬಿನೇಷನ್, ಮನೆಯಲ್ಲ ಉಗಿತಾರೆ ಏನ್ ಕಾಂಬಿನೇಷನ್ ಇದು ಅಂತ. ಬಟ್ ಇದು ತುಂಬಾನೇ ಫೇಮಸ್, ಇವಾಗ ಇವಾಗ ಬಂದಿರೋಂಥದ್ದಲ್ಲ, ತುಂಬಾ ವರ್ಷಗಳಿಂದ ಇದೆ. 1965 ಓಪನ್ ಆಗಿರೋದ್ರಿಂದ ಫೇಮಸ್ ಕಾಂಬಿನೇಷನ್ ಇದು, ಅಂಡ್ ತುಂಬಾನೇ ಫೇಮಸ್. ಪ್ರತಿಯೊಬ್ರು CTR ಅಂದ್ರೆ, ಚಿಕ್ಕಣ್ಣ ಟಿಫಿನ್ ರೂಮ್ ಅಂದ್ರೆ ಇಲ್ಲಿ ಬಾತ್ ಮಸಾಲೆ ಟ್ರೈ ಮಾಡ್ಬೇಕು ಅಂತ ಹೇಳೇ ಹೇಳ್ತಾರೆ. ಸೊ ನಾವು ಇದನ್ನ ಟ್ರೈ ಮಾಡೋಣ ಅಂತ ಇವತ್ತು ತಗೊಂಡಿದೀವಿ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಸಖತ್ ಕ್ರಿಸ್ಪಿ ಆಗಿದೆ, ಮೈಂಡ್ ಬ್ಲೋಯಿಂಗ್ ಬ್ರೋ. ಸೊ ದೋಸೆ ಟೆಕ್ಸ್ಚರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದ್ರ ಬಾತ್ ಇದೆಲ್ಲ, ಈ ಬಾತ್ ತುಂಬಾ ನಾಟಿ ಸ್ಟೈಲ್ ಅಲ್ಲಿ ಇದೆ, ಅಂದ್ರೆ ಅದು ತುಂಬಾ ಕಿಕ್ ಕೊಡುತ್ತೆ. ದೋಸೆ ಜೊತೆ ಅಂತೂ ಪರ್ಫೆಕ್ಟ್ ಆಗಿದೆ, ಗಟ್ಟಿ ಚಟ್ನಿ ಜೊತೆ ಕೊಡ್ತಾರೆ. ಈ ಕಾಂಬಿನೇಷನ್ ಅಂತೂ ಡೆಡ್ಲಿ ಆಗಿತ್ತು. ಸೊ ನಮಗೆ ಈ ದೋಸೆ ತುಂಬಾನೇ ಇಷ್ಟ ಆಯ್ತು. ನೀವೇನಾದ್ರೂ CTR ಬಂದ್ರೆ ಅಂದ್ರೆ, ಚಿಕ್ಕಣ್ಣ ಟಿಫಿನ್ ರೂಮ್ ಬಂದ್ರೆ
ಬಾತ್ ಮಸಾಲೆ ತಗೊಳೋದನ್ನ ಮಾತ್ರ ಮಿಸ್ ಮಾಡ್ಬಿಡಿ, ಸ್ವರ್ಗ ಆಗೋರು. ಸೊ ಬಿಸಿ ಬಿಸಿ ಘೀ ಪುಡಿ ಮಸಾಲೆ ದೋಸೆ ನಮ್ಮ ಕೈಯಲ್ಲಿದೆ, ತುಂಬಾನೇ ಫೇಮಸ್ ಇಲ್ಲಿದ್ದು. ಸೊ ಟ್ರೈ ಮಾಡೋಣ ಹೆಂಗಿದೆ ಅಂತ, ಬನ್ನಿ ಬ್ಯಾಟಿಂಗ್ ಮಾಡೋಣ. ಕಬ್ಬನ್ ಪೇಟೆ ಗಲ್ಲಿ ಇರೋ ಚಿಕ್ಕಣ್ಣ ಟಿಫಿನ್ ರೂಮ್ಸ್ ನೀವೇನಾದ್ರೂ ಬಂದ್ರೆ ಇಲ್ಲಿರೋ ಸಿಗೋ ಮೂರು ಐಟಮ್ಸ್ ನಾವು ವಿಡಿಯೋನಲ್ಲಿ ತೋರಿಸಿದೀವಿ, ಮೂರು ಐಟಮ್ಸ್ ನ ಮಿಸ್ ಮಾಡಲೇಬೇಡಿ, ತುಂಬಾನೇ ಚೆನ್ನಾಗಿದೆ. ಈ ಮೂರಲ್ಲಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಘೀ ಪುಡಿ ಬಾತ್ ಮಸಾಲೆ ದೋಸೆ. ಬಾತ್ ಹಾಕಿರೋದು ಸಕ್ಕತ್ ಫ್ಲೇವರ್ಫುಲ್ ಆಗಿತ್ತು. ಅದ್ರ ನೆಕ್ಸ್ಟ್ ನಾವು ಪುಡಿ ಮಸಾಲೆ ದೋಸೆನ ರೇಟ್ ಮಾಡ್ತೀವಿ, ಥರ್ಡ್ ಅಲ್ಲಿ ಘೀ ಪುಡಿ ಇಡ್ಲಿನ ರೇಟ್ ಮಾಡ್ತೀವಿ. ಇದು ಮೂರು ಮಾತ್ರ ಅದ್ಭುತವಾಗಿದೆ. ಸೊ ನೀವು ಬಂದ್ರೆ ಈ ಮೂರು ಡಿಶಸ್ ನ ಟ್ರೈ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಸೀರೀಸ್ ನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ, ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಏನಾದ್ರು ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜಾಗನ ಸೇವ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಹಾಕಿರ್ತೀನಿ. CTR ಚಿಕ್ಕಣ್ಣ ಟಿಫಿನ್ ರೂಮ್ ಬರೋದನ್ನ ಮಿಸ್ ಮಾಡ್ಬಿಡಿ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ನೀವು? ಫ್ರೀಕ್ವೆಂಟ್ ಕಸ್ಟಮರ್ಸ್ ಇಲ್ಲ? 15 ವರ್ಷದಿಂದ ಬರ್ತೀವಿ. 15 ವರ್ಷದಿಂದ ಬರ್ತಿದ್ದೀರಾ? ನಿಮ್ಗೆ ಏನೇನು ತುಂಬ ಇಷ್ಟ? ಚಟ್ನಿ, ತುಪ್ಪ. ಇದೇ ಏರಿಯಾ ವಾಕಿಂಗ್ ಮುಗಿಸ್ಕೊಂಡ್ ಬರೋದಾ ಇಲ್ಲ ಹೇಗೆ? ದಿನ ಇಲ್ಲ ಒಂದೆಲ್ಲ ಟೇಸ್ಟ್. ಹಾ, ಸೂಪರ್. ಇಡ್ಲಿ, ತುಪ್ಪ, ಕಾಯಿ ದೋಸೆ, ತುಪ್ಪ, ಚೆನ್ನಾಗಿದೆ ತಿಂಡಿ, ನೀಟಾಗಿ. ಅದೇ ಇವರು ಹೇಳಿದಂಗೆ ಮನೇಲಿ ಸ್ಟಾರ್ಟ್ ಮಾಡಬೇಕು ಅಂತ. ಮನೇಲಿ ಮಾಡ್ತಾರೆ, ನೀಟಾಗಿರುತ್ತೆ, ಚೆನ್ನಾಗಿ ಇಡ್ತಾ ಇರಲ್ಲ, ಹುಳಿ ಗಿಳಿ ಏನು ಇರಲ್ಲ, ಚೆನ್ನಾಗಿದೆ. ಉಪ್ಸ ಏನು ಆರಾಮದ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ರೇಟ್ ಅಲ್ಲಿ ಚೆನ್ನಾಗಿ ಬರೋದಿದೆ. ತಮ್ಮ ಹೆಸರು ಸರ್? ನಾಗರಾಜ್. ಥ್ಯಾಂಕ್ ಯು ಸರ್.